ನಾನು ಹೇಮಚಂದ್ರ ದಾವಣಗೆರೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಳೆದ ಒಂದು ವರ್ಷದಿಂದ ಕೆಲಸ ಇದ್ದೇನೆ ಸ್ನೇಹಿತರೆ ಜಲ್ದಿ ನಿರ್ಮಲ ಭಾರತ ಅಭಿಯಾನ ಯೋಜನೆ ಕಾರ್ಯಕ್ರಮ ಅತ್ಯವಶ್ಯಕ ಪೂರಕ ಹಾಗೂ ಈ ಸಮಯಕ್ಕೆ ತುರ್ತಾಗಿ ಜಲ್ದಿಯಾಗಿ ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂಥ ಮೊದಲನೇ ಆದ್ಯದ ಕಾರ್ಯಕ್ರಮ ಅಂತ ಹೇಳಿ ಕೂಡ ನಾನು ಇಷ್ಟಪಡ್ತೇನೆ ಈ ಹಿಂದೆ ನೀಡ್ತಿದ್ದ ಅನುದಾನ ಸಹಾಯಧನ ಬಹಳ ಕಡಿಮೆ ಇರ್ತಾ ಇತ್ತು ಆದರೆ ಈಗ ಒಂಬತ್ತು ಸಾವಿರದ ಇನ್ನೂರು ರೂಪಾಯಿ ಅನುದಾನವನ್ನ ಒಂದು ವೈಯಕ್ತಿಕ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಂಡ್ರೆ ಆ ಹಣವನ್ನು ಎಲ್ಲರಿಗೂ ತಲುಪಿಸುವ ಮಾಡ್ತಾ ಇದ್ದೀವಿ ನಾವು ದಾವಣಗೆರೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಪ್ರೇಮ ಲೋಕೇಶ್ ಅಂತನ ದಾವಣಗೆರೆ ಜಿಲ್ಲೆಗೆ ಹೇಳ್ಬೇಕೇನೆಂದ್ರೆ ಒಂಬತ್ತು ಸಾವಿರದ ಇನ್ನೂರು ಶೌಚಾಲಯಕ್ಕೆ ಕೊಟ್ಟಿದ್ದಾರಲ್ಲ ಸರ್ಕಾರ ಅದು ಚೆನ್ನಾಗಿ ಇದಾಗ್ತದೆ ವರ್ಕೌಟ್ ಆಗ್ತದೆ ಆಮೇಲೆ ಶೌಚಾಲಯಕ್ಕೆ ಅದು ಸದುಪಯೋಗ ಆಗುತ್ತೆ ಅದು ಸದಸ್ಯರು ಅಧ್ಯಕ್ಷರು ಅದರ ಕಡೆ ಗಮನ ಕೊಟ್ಟು ಜನಗಳಿಗೆ ಮಾಹಿತಿ ತಿಳಿಸಿ ಮಾಡಿಸೋದು ಬಹಳ ಅತ್ಯುತ್ತಮ ಕೆಲಸ ಏನು ನಾವು ಒಂಬತ್ತು ಸಾವಿರ ರೂಪಾಯಿ ಅನುದಾನವನ್ನ ನಾವು ಬಿಡುಗಡೆ ಮಾಡುತ್ತೇವೆ ಎಂದು ತಿಳಿಸುತ್ತಿದ್ದೇವೆ ಅದನ್ನು ಇಪ್ಪತ್ತು ದಿನಗಳಲ್ಲಿ ಒಳಗೆ ತಮ್ಮ ತಲುಪಿಸ್ತೇವೆ ಅಂತ ಹೇಳಿ ಭರವಸೆ ಕೊಡ್ತೇನೆ ಇದೆಲ್ಲರೂ ಕೂಡ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕಂಕಣಬದ್ಧರಾಗಿ ನಾವು ದುಡಿತೀವಿ ಅಂತ ಹೇಳಿ ತಮಗೆ ತಿಳಿಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಗ್ರಾಮ ಪಂಚಾಯಿತಿಗಳಲ್ಲಿ ಹಣ ಸಂದಾಯ ಸ್ವಲ್ಪ ಡಿಲೇ ಆಗ್ತಾಯಿದೆ ಸರ್ ಈಗ ಹಣ ಇರಲಿಲ್ಲ ಅಲ್ಲಿ ಈಗ ಹಣ ಇನ್ನು ಬಂದಿಲ್ಲ ಅಂತ ಹೇಳ್ತಾ ಅಂತ ನಮಗೆ ಹಲವಾರು ಬಾರಿ ತಿಳುವಳಿಕೆ ಹೇಳಿದರು ಹೌದು ಹಿಂದೆ ಒಂದು ಆರು ತಿಂಗಳ ಹಿಂದೆ ಇದ್ದಾಗ ಸರ್ಕಾರದಿಂದ ಹಣ ಬರೋ ಸ್ವಲ್ಪ ವಿಳಂಬ ಆಗಿತ್ತು ಬಟ್ ಆದರೆ ಎಲ್ಲ ರೀತಿಯಾದ ಸಹಾಯಧನ ಈಗ ನಾವು ನಮಗೆ ಬಿಡುಗಡೆಯಾಗಿದೆ ನಾವು ಗ್ರಾಮ ಪಂಚಾಯಿತಿಗೆ ನೀಡಿದ್ದೀವಿ ಈ ಈಗ ಹಣವನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿಕೆ ಇಷ್ಟಪಡ್ತೇನೆ ತಮಗೆಲ್ಲರಿಗೂ ಒಂದು ಒಂದು ಕಾರ್ಡನ್ನು ಕಳಿಸ್ಕೊಡ್ತಾ ಇದ್ದೀನಿ ಮುಂದೆ ಒಂದು ಭರವಸೆ ಪತ್ರವಾಗಿರ್ತದೆ ಆ ಪತ್ರವನ್ನು ತಾವು ಪಡ್ಕೋಬೇಕು ಅಲ್ಲಿಂದ ತಾವು ಗ್ರಾಮ ಪಂಚಾಯಿತಿಯನ್ನು ಭೇಟಿ ಮಾಡಬೇಕು ಗ್ರಾಮ ಪಂಚಾಯತಿ ಅವರು ತಮ್ಮನ್ನು ಭೇಟಿ ಮಾಡ್ತಾರೆ ಇದರಲ್ಲಿ ಎರಡು ರೀತಿಯಾದ ಒಂದು ಕಾಂಪೊನೆಂಟ್ಸ್ ಇದೆ ಏನು ಅಂತೇಳಿದ್ರೆ ಒಂದನ್ನು ನಾಲ್ಕೂವರೆ ಸಾವಿರ ರೂಪಾಯಿನ ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತಮ್ಮಗಳನ್ನು ಸೇರಿಸಿಕೊಂಡು ತಮ್ಮ ಹೆಸರಿಗೇನೆ ಹಣವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಇದರಲ್ಲಿ ತಾವು ಕೂ ಬಂದು ಗುಂಡಿಯನ್ನು ತೆಗೆದಂತೆ ಕೆಲಸಕ್ಕೆ ಹಣವನ್ನು ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತೀವಿ ನಾವು ಉಳಿದು ನಾಲ್ಕು ಸಾವಿರದ ರೂಪಾಯಿ ದುಡ್ಡನ್ನು ನಿರ್ಮಲ ಭಾರತ ಯೋಜನೆ ಒಳಗೆ ನಿಮಗೆ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿಯನ್ನು ಕೊಡ್ತೀವಿ ಇವೆರಡೂ ಹಣವನ್ನು ಕೂಡ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಜಮಾ ಆಗ್ತದೆ ನೀವು ಕೆಲಸ ಮಾಡಿಕೊಂಡು ಕೂಡಲೇ ನಿಮ್ಮ ನಿಮ್ಮ ಮನೆ ಬಾಗಿಲಿಗೆ ಬಂದು ಗ್ರಾಮ ಪಂಚಾಯಿತಿಯವರೇ ಫೋಟೋವನ್ನು ತೆಗೆದು ಅದರ ಮೂಲಕ ನಿಮಗೆ ಎನ್ ಮರಗಳನ್ನು ಹಾಕ್ಕೊಂಡು ನಿಮ್ಮ ಹಣವನ್ನು ತಲುಪಿಸುವ ವ್ಯವಸ್ಥೆ ನಾವು ಗ್ರಾಮ ಪಂಚಾಯತಿ ಮೂಲಕ ಮಾಡಿಸ್ತಾ ಇದ್ದೀವಿ ಮೊದಲು ಕೇವಲ ಬಡತನ ರೇಖೆಯಿಂದ ಕಡಿಮೆ ಇರತಕ್ಕಂಥ ಕೆಳಗಿರ್ತಕ್ಕಂಥ ಕುಟುಂಬರಿಗೆ ಮಾತ್ರ ಸಹಾಯದ ಅವಕಾಶ ಇತ್ತು ಸರ್ಕಾರವೀಗ ಬಿ ಪಿ ಎಲ್ ಫಲಾನುಗಳೊಂದಿಗೆ ಸಣ್ಣ ರೈತರು ಅತಿ ಸಣ್ಣ ರೈತರು ಪರಿಷ್ಟು ಜಾತಿ ಪರಿಷ್ಠ ಪಂಗಡ ವಿಕಲಚೇತನರು ಮಹಿಳಾ ಆಧಾರಿತ ಕುಟುಂಬಗಳು ಹಾಗೂ ಭೂ ರಹಿತ ಕಾರ್ಮಿಕರು ಸಹ ಧನಕ್ಕೆ ಪಾಕೆ ಅರ್ಹರಿರ್ತಾರೆ ಈಗ ಅದರಿಂದ ಎಲ್ಲ ಆಲ್ಮೋಸ್ಟ್ ಎಲ್ಲ ವರ್ಗದ ಜನರಿಗೂ ಕೂಡ ಇದು ಸವಲತ್ತು ನಿಮಗೆ ಸಿಗ್ತಾ ಇದೆ ಈ ಪ್ರಯುಕ್ತ ಇದನ್ನು ಎಲ್ಲರೂ ಕೂಡ ಉಪಿಸ್ಕೋಬೇಕು ಯಾವುದೇ ಸಂಸ್ಥೆ ಇದ್ದರೂ ಕೂಡ ಇದನ್ನು ಗ್ರಾಮ ಪಂಚಾಯತಿಗೆ ಭೇಟಿ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಗ್ರಾಮದಲ್ಲಿ ಯಾರ್ಯಾರಿಗೆ ಶೌಚಾಲಯ ಇದೆ ಯಾರ್ದು ಇಲ್ಲ ಅನ್ನೋದನ್ನ ಪಟ್ಟಿಯನ್ನು ಮಾಡಿ ಆ ಗ್ರಾಮ ಪಂಚಾಯಿತಿ ಮುಂದೆ ಪ್ರ ಪ್ರಚಾರ ಪಡಿಸ್ತಾರೆ ಅದರಲ್ಲಿ ಈಗ ಯಾರ್ಯಾರ್ದು ಶೌಚಾಲಯ ಇದೆ ಆಗಿದೆ ಮುಂದೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಆಗಿಂದಾಗೆ ಒಂದು ಮೂರು ತಿಂಗಳಿಗೊಂದು ಒಂದ್ಸರಿ ನಾವು ಅದನ್ನು ಪ್ರಕಟಣೆ ಮಾಡ್ತಾ ಇರ್ತೀವಿ ಹಾಗೂ ಪಿ ಡಿ ಸಹಾಯ ಸಹಕಾರದೊಂದಿಗೆ ಪ್ರತಿ ಗ್ರಾಮಕ್ಕೂ ಕೂಡ ನಾವು ಸ್ವಚ್ಛತಾ ದೂತರು ಅಂತ ನೇಮಕ ಮಾಡ್ಕೊಂಡಿದ್ದೀವಿ ಅವರು ನಿಮ್ಮವರೇ ಆಗಿರ್ತಕ್ಕಂಥ ನಿಮ್ಮೂರನ್ನೇ ಹುಡುಗ ಹುಡುಗ ಆಗಿರ್ತಾನೊಬ್ಬ ಅವನು ಸ್ವಯಂ ಸೇವೆಯಿಂದ ಕೆಲಸ ಮಾಡಲಿಕ್ಕೆ ಮುಂದೆ ಬಂದಿರ್ತಾರೆ ಅವರು ನಿಮ್ಮ ಪ್ರತಿ ಮನೆಗೂ ಬರ್ತಾರೆ ನಿಮ್ಮ ಮನೆಗೆ ಬಂದಾಗ ಅವನು ಬೇರೆ ಯಾರು ಅಂದ್ಕೊಳ್ದೇ ನಿಮ್ಮ ಪರವಾಗಿ ಕೆಲಸ ಮಾಡಲಿಕ್ಕೆ ಬಂದಿರತಕ್ಕಂಥ ನಿಮ್ಮದೇ ಒಬ್ಬ ಪ್ರತಿನಿಧಿ ಅಂದ್ಕೊಂಡು ಅವನ ನಿಸ್ವಾರ್ಥವಾಗಿ ಸೇವೆ ಮಾಡಲಿಕ್ಕೆ ಬಂದಾಗ ಅವ್ರಿಗೆ ಉತ್ತೇಜನ ಕೊಡಬೇಕು ಅವರ ಸಹಕಾರ ಪಡ್ಕೋಬೇಕು ಯಾವುದೇ ಎನ್ ಎಮ್ ಆರ್ ಫಿಲ್ಅಪ್ ಮಾಡೋದಾಗಿರಲಿ ಅರ್ಜಿ ಕೊಡೋದಾಗಿರಲಿ ಫೋಟೋ ವ್ಯವಸ್ಥೆ ಮಾಡಿಕೊಡೋದಾಗಿರಲಿ ಗ್ರಾಮ ಪಂಚಾಯಿತಿಗೆ ನಿಮ್ಮ ಬಗ್ಗೆ ತಿಳಿಸುವಂಥದ್ದಾಗಲಿ ಮಾಡುವಂಥದ್ದು ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಡ್ಲಿಕ್ಕೆ ಶೌಚಾಲಯ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ನಿಮ್ಮ ಮನೆ ಬಾಗಿಲಿ ಬರ್ತಾರೆ ಅವರೆಲ್ಲ ಸಹಕಾರ ನೀಡಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ ಯಾಕೆ ಜಲ್ದಿ ಅಂತ ಕರಿತಾ ಇದ್ದೀವಿ ಅಂತ ಹೇಳಿದರೆ ಇದರಿಂದ ಎಲ್ಲವೂ ಕೂಡ ತ್ವರಿತವಾಗಿ ಆಗಬೇಕು ನಮ್ಮ ಆಡು ಭಾಷೆನೂ ಜಲ್ದಿ ಮಾಡೋಣ ಜಲ್ದಿ ಮಾಡೋಣ ಅಂತ ಹೇಳ್ತಾ ಇರ್ತೀವಿ ನಾವು ಆ ರೀತಿಯಲ್ಲಿ ಕಾರ್ಯಕ್ರಮವೂ ಜಲ್ದಿ ಮಾಡೋಣ ತ್ವರಿತಗತಿಯಲ್ಲಿ ಶೌಚಾಲಯ ಮಾಡಿಕೊಳ್ಳೋಣ ನಾವು ಜಲ್ದಿಯಾಗಿ ನಿಮ್ಗೆ ಹಣವನ್ನು ಕೊಡ್ತೀವಿ ಜಲ್ದಿ ಅದನ್ನು ಉಪಯೋಗಿಸುವ ವ್ಯವಸ್ಥೆಯನ್ನು ಮಾಡೋಣ ಅಂತ ಹೇಳ್ತಾ ಈ ರೀತಿಯಿಂದ ಎಲ್ಲ ಕಾರ್ಯಕ್ರಮ ಜಲ್ದಿ ಜಲ್ದಿಯಾಗಿ ಮಾಡಿದರೆ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆ ಹುರುಪು ಬರ್ತದೆ ಕಾರ್ಯಕ್ರಮ ತೀಕ್ಷ್ಣವೂ ನಿಮ್ಮ ಜವಾಬ್ದಾರಿಯು ಶೌಚಾಲಯ ನಿರ್ಮಾಣ ಮಾಡುವುದು ನನ್ನ ಜವಾಬ್ದಾರಿಯು ಸಕಾಲದಲ್ಲಿ ನಿಮಗೆ ಹಣವನ್ನು ಸಂದಾಯ ಮಾಡುವಂಥದ್ದು ಈ ಎರಡೂ ಕೆಲಸವನ್ನು ನಾವು ಸ ಜಲ್ದಿಯಾಗಿ ಮಾಡುವಂಥ ಕೆಲಸವನ್ನು ಮಾಡೋಣ ತಾವೆಲ್ಲರೂ ಬನ್ನಿ ನಿರ್ಮಲ ಭಾರತ ಅಭಿಯೋ ಅಭಿಯೋಜನಾ ಅಭಿಯೋಜನ ಕಾರ್ಯಕ್ರಮದಲ್ಲಿ ಎಲ್ಲರೂ ಸೇರಿ ಕೈ ಜೋಡಿಸಿ ಕೆಲಸ ಮಾಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ जल्दी निर्मल भारत अभियान शौचालय कटी जवाबारी निर्वहसी